ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಮಜಬೂತ್ ಭಾರತಕ್ಕೆ ಸ್ವಾಗತ. ನಾನು ಮುಮ್ತಾಜ್. ತಂತ್ರಜ್ಞಾನ ಬೇಕು ಅಂದ್ರೆ ಪಾಶ್ಚಿಮಾತ್ಯ ದೇಶಗಳ ಬಳಿ ಭಿಕ್ಷೆ ಎತ್ತಬೇಕು. ಅವರು ಕೊಡ್ತಾ ಇದ್ದದ್ದು ಸೆಕೆಂಡ್ ಹ್ಯಾಂಡ್ ತಂತ್ರಜ್ಞಾನ. ಇಂಥ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಸೃಷ್ಟಿಯಾಗಿತ್ತು ಸೂಪರ್ ಕಂಪ್ಯೂಟರ್. ಇದು ಭಾರತದ ತಂತ್ರಜ್ಞಾನದ ಗ್ರಹಚಾರವನ್ನೇ ಚೇಂಜ್ ಮಾಡಿತು. ಅದೇನಂತ ನೋಡೋಣ. ಇದೇ ಈ ಹೊತ್ತಿನ ವಿಶೇಷ ಸೂಪರ್ ಕಂಪ್ಯೂಟರ್. ಅದುವರೆಗೂ ತಂತ್ರಜ್ಞಾನಕ್ಕಾಗಿ ವಿಶ್ವದ ಮುಂದುವರಿದ ದೇಶಗಳನ್ನೇ ನೆಚ್ಚಿಕೊಂಡಿದ್ದ ಭಾರತಕ್ಕೆ ತನ್ನದೇ ಆದ ಸೂಪರ್ ಕಂಪ್ಯೂಟರ್ ಬೇಕು ಅಂತ ಅನ್ನಿಸಿತ್ತು. ಅದೊಂದು ಹಂತದಲ್ಲಿ ಅಮೆರಿಕ ತನ್ನ ತಂತ್ರಜ್ಞಾನವನ್ನ ಕೊಡೋಕೆ ನಿರಾಕರಿಸಿದಾಗ ಹುಟ್ಟಿದ್ದೆ ಸಂಪೂರ್ಣ ಸ್ವದೇಶಿ ಸೂಪರ್ ಕಂಪ್ಯೂಟರ್. ಹವಾಮಾನ ಪರಿಶೀಲನೆ, ಸ್ಯಾಟಲೈಟ್ ಉಡಾವಣೆ, ರಾಕೆಟ್ ವಿಜ್ಞಾನ ಇತ್ಯಾದಿಗಳಿಗೆಲ್ಲ ಸೂಪರ್ ಕಂಪ್ಯೂಟರ್ ಬೇಕೇ ಬೇಕು. ಅದು ಸಾಮಾನ್ಯ ಕಂಪ್ಯೂಟರ್ ರೀತಿ ಅಲ್ಲ, ಸಾಮಾನ್ಯ ಕಂಪ್ಯೂಟರ್ಗಳಿಗಿಂತ 10-17 ಪಟ್ಟು ವೇಗವನ್ನ ಇವುಗಳು ಹೊಂದಿರುತ್ತವೆ. ಅಂದ್ರೆ ಇದರಲ್ಲಿ ಲೆಕ್ಕಾಚಾರ ಹಾಕೋ ಸಾಮರ್ಥ್ಯ, ಮೆಮೊರಿ ಇವೆಲ್ಲಾನು ಅತಿ ಹೆಚ್ಚು. ಇಂತಹ ಕಂಪ್ಯೂಟರ್ಗೆ ಅದುವರೆಗೂ ಭಾರತ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳನ್ನೇ ನೆಚ್ಚಿಕೊಂಡಿತ್ತು. ಅಮೆರಿಕವು ಕೂಡ ಭಾರತಕ್ಕೆ ಕ್ರೇ ಹೆಸರಿನ ಕಂಪ್ಯೂಟರ್ನ ಒದಗಿಸಿತ್ತು. ಆದರೆ 1980-90 ಹೊತ್ತಲ್ಲಿ ಭಾರತಕ್ಕೆ ಇದರ ಅಗತ್ಯ ಹಿಂದೆಂದಿಗಿಂತಲೂ ಹೆಚ್ಚಾಯಿತು. ಆ ಹೊತ್ತಿಗೆ ಭಾರತಕ್ಕೆ ಇದ್ದಂತಹದ್ದು ಒಂದೇ ದಾರಿ, ಅಮೆರಿಕದ ಬಳಿ ಸೂಪರ್ ಕಂಪ್ಯೂಟರ್ ತಂತ್ರಜ್ಞಾನವನ್ನು ಕೇಳೋದು. ಆದರೆ ಸ್ಯಾಟಲೈಟ್ ಹವಾಮಾನ ಅಂತ ಭಾರತದವರು ಬಾಯಲ್ಲಿ ಹೇಳ್ತಿರ್ತಾರಷ್ಟೇ, ಅವರು ಮಿಸೈಲ್ ಅಟಮ್ ಬಾಂಬ್ ಮಾಡಿದ್ರೆ ಅನ್ನುವಂಥದ್ದು ಅಮೆರಿಕದ ಸಂಶಯ. ಸೂಪರ್ ಕಂಪ್ಯೂಟರ್ ಮಾಡೋಕೆ ಏನ್ ಮಾಡ್ಬೇಕು ಅನ್ನೋದು ಒಂದ್ ಕಡೆ ಆಲೋಚನೆ, ಆದ್ರೆ ಇದನ್ನ ಯಾರು ಮಾಡ್ತಾರೆ ಅನ್ನೋದು ಇನ್ನೊಂದ್ ಕಡೆ. ಇದಕ್ಕೆ ಉತ್ತರ ಹುಡುಕೋಕೆ ಅಂತ ಸರ್ಕಾರ ಸಿಡಾಕ್ ಅಂದ್ರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟರಿಂಗ್ ಅನ್ನೋ ಸಂಸ್ಥೆಯನ್ನ 1988 ಆರಂಭ ಮಾಡ್ತು. ಇದು ಅತ್ಯಾಧುನಿಕ ಹೈಸ್ಪೀಡ್ ಕಂಪ್ಯೂಟರ್ ಅನ್ನ ತಯಾರಿಸೋಕೆ ಅಂತಾನೆ ಇದ್ದಂತಹ ಕಂಪನಿ. ಇದನ್ನ ಮಾಹಿತಿ ತಂತ್ರಜ್ಞಾನ ಖಾತೆಯಡಿ ಎಲೆಕ್ಟ್ರಾನಿಕ್ಸ್ ವಿಭಾಗದಡಿ ಆರಂಭ ಮಾಡಲಾಯಿತು. ಸ್ನೇಹಿತರೆ, ಸೂಪರ್ ಕಂಪ್ಯೂಟರ್ ಮಾಡೋದು ಅಂದ್ರೆ ಅದು ಸುಲಭದ ಕೆಲಸ ಅಲ್ಲ. ಆ ಹೊತ್ತಿಗೆ ಸಂಸ್ಥೆಗೆ ನೇಮಕವಾಗಿದ್ದರು ವಿಜಯ್ ಪಾಂಡುರಂಗ ಭಟ್ನಾಕರ್. ಅದೇನಾದ್ರೂ ಮಾಡಿ ಸೂಪರ್ ಕಂಪ್ಯೂಟರ್ ಮಾಡೇ ಮಾಡ್ತೀವಿ, ಅದು ಅಮೆರಿಕದ ಕ್ರೇ ಕಂಪ್ಯೂಟರ್ಗಿಂತಲೂ ಕಡಿಮೆ ಹಣದಲ್ಲಿ ನಿರ್ಮಾಣವಾಗುತ್ತೆ ಅನ್ನುವಂತಹ ಅದಮ್ಯ ವಿಶ್ವಾಸ ಅವರಲ್ಲಿತ್ತು. ಅಚ್ಚರಿ ಅಂದ್ರೆ ಅದುವರೆಗೂ ಭಟ್ನಾಕರ್ ಅವರಿಗೆ ಸೂಪರ್ ಕಂಪ್ಯೂಟರ್ ಹೇಗಿರುತ್ತೆ ಅಂತ ನೋಡೇ ಗೊತ್ತಿರಲಿಲ್ಲ. ಆದ್ರೆ ಅವರಲ್ಲಿದ್ದಂತಹ ವಿಶ್ವಾಸ ಎಲ್ಲವನ್ನೂ ಸಾಧನೆ ಮಾಡಿ ತೋರಿಸ್ತು. ಭಟ್ನಾಕರ್ ಅವರ ನೇತೃತ್ವದಲ್ಲಿ ಪುಣೆ ಸಿಡಾ ಕೇಂದ್ರದಲ್ಲಿ ಸೂಪರ್ ಕಂಪ್ಯೂಟರ್ ಆವಿಷ್ಕಾರ ಕೆಲಸ ಶುರುವಾಗಿತ್ತಲ್ಲ, ಅದಾಗಿ 3 ವರ್ಷದಲ್ಲಿ ಅಂದ್ರೆ ನಿಗದಿತ ವರ್ಷಕ್ಕೂ ಮೊದಲೇ ಸೂಪರ್ ಕಂಪ್ಯೂಟರ್ ಆವಿಷ್ಕಾರವಾಯಿತು. ಅಂದ್ರೆ 1991 ಪರಮ್ 8000 ಸೂಪರ್ ಕಂಪ್ಯೂಟರ್ ಬಂತು. ಇದನ್ನ ಜಗತ್ತು ಬೆಕ್ಕಸ ಬೆರಗಾಗಿ ನೋಡ್ತು. ಅದೇ ಶುರು. ಅಲ್ಲಿವರೆಗೂ ಯಾವುದೇ ಅಭಿವೃದ್ಧಿಶೀಲ ದೇಶವೊಂದು ಸೂಪರ್ ಕಂಪ್ಯೂಟರ್ ಮಾಡೇ ಇರಲಿಲ್ಲ. ಅಮೆರಿಕ ಯಾಕೆ, ತಂತ್ರಜ್ಞಾನ ಹೊಂದಿದ್ದ ಎಲ್ಲ ದೇಶಗಳು ಈ ಆವಿಷ್ಕಾರಕ್ಕೆ ಕಂಪಿಸಿ ಹೋದ್ವು. ಪರಮ್ ಸೂಪರ್ ಕಂಪ್ಯೂಟರ್ ವಿಷಯವನ್ನ ಭಟ್ನಾಕರ್ ಅವರು ಸೂಪರ್ ಕಂಪ್ಯೂಟರ್ ಕುರಿತ ಜಾಗತಿಕ ಸಭೆಯಲ್ಲಿ ಮಂಡಿಸಿದ್ರು. ಆ ಹೊತ್ತಿಗೆ ಅಮೆರಿಕ ತನ್ನ ಪತ್ರಿಕೆಯೊಂದರಲ್ಲಿ ಬರೆದಿದ್ದೇನು ಗೊತ್ತಾ, ಕಂಪ್ಯೂಟರ್ ಕೊಡಲ್ಲ ಅಂದದಕ್ಕೆ ಇಂಡಿಯಾದವರು ಸೂಪರ್ ಕಂಪ್ಯೂಟರ್ ಅನ್ನೇ ಮಾಡಿದ್ರು ಅಂತ. ಆ ಹೊತ್ತಿನಲ್ಲಿ ಪರಮ್ 8000 ಜಗತ್ತಿನಲ್ಲಿ 2ನೇ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಆಗಿತ್ತು. ಇದರ ಬೆಲೆ ಅಮೆರಿಕದಿಂದ ತರಲು ಉದ್ದೇಶಿಸಿದ್ದ ಕ್ರೇ ಕಂಪ್ಯೂಟರ್ಗಿಂತಲೂ ಕಡಿಮೆ. ಅಷ್ಟೇ ಅಲ್ಲ, ಅಮೆರಿಕ ತಂತ್ರಜ್ಞಾನಕ್ಕಿಂತಲೂ ಸುಮಾರು 28 ಪಟ್ಟು ವೇಗದಾಗಿತ್ತು. ಅಷ್ಟಕ್ಕೆ ಅಮೆರಿಕ ತಾನು ಮಾರಾಟ ಮಾಡ್ತಾ ಇದ್ದಂತಹ ಸೂಪರ್ ಕಂಪ್ಯೂಟರ್ ಬೆಲೆಯನ್ನ ಕಡಿಮೆ ಮಾಡೇ ಬಿಡ್ತು. ಯಾಕಂದ್ರೆ ಅದಾಗಲೇ ಜರ್ಮನಿ, ರಷ್ಯಾ, ಬ್ರಿಟನ್ ಅವರು ಭಾರತದ ಸೂಪರ್ ಕಂಪ್ಯೂಟರ್ಗೆ ಬೇಡಿಕೆ ಇಟ್ಟಿದ್ರು. ಅದೇ ಕೊನೆ, ಮತ್ತೆಂದು ಸೂಪರ್ ಕಂಪ್ಯೂಟರ್ ಬಗ್ಗೆ ಭಾರತ ತಲೆಬಿಸಿ ಮಾಡೋಕೆ ಹೋಗ್ಲಿಲ್ಲ. ಪರಮ್ನ ಹಲವು ಸೀರೀಸ್ಗಳು, ಅದಕ್ಕಿಂತ 100 ಪಟ್ಟು ವೇಗದ ಸೂಪರ್ ಕಂಪ್ಯೂಟರ್ಗಳು ಇದೀಗ ಭಾರತದಲ್ಲೇ ತಯಾರಾಗಿ ವಿವಿಧೆಡೆ ಕಾರ್ಯನಿರ್ವಹಿಸ್ತಾ ಇವೆ. ನೆನಪಿಡಿ ಸ್ನೇಹಿತರೆ, ಭಾರತ ಇವತ್ತಿಗೂ ಕೂಡ ಸೂಪರ್ ಕಂಪ್ಯೂಟರ್ ವಿಚಾರದಲ್ಲಿ ಟಾಪ್ ಸ್ಥಾನದಲ್ಲೇ ಇದೆ. ಅಮೆರಿಕ, ಜಪಾನ್ ಬಳಿಕ ಪೆಟಾಸ್ಕಿಲ್ ಸೂಪರ್ ಕಂಪ್ಯೂಟರ್ ತಂತ್ರಜ್ಞಾನ ಗೊತ್ತಿರುವಂತಹ ದೇಶ ಅಂದ್ರೆ ಅದು ನಮ್ಮ ಭಾರತ.
ಪೆಟಾಸ್ಕೇಲ್ ಅಂದ್ರೆ ಸೂಪರ್ ಕಂಪ್ಯೂಟರ್ ಗಳಲ್ಲಿ ಅತ್ಯುನ್ನತ ತಂತ್ರಜ್ಞಾನದ್ದು. ಒಂದು ಸೆಕೆಂಡ್ ಗೆ 10ನೇ 15 ಪಟ್ಟು ಲೆಕ್ಕಾಚಾರಗಳನ್ನು ಹಾಕುವ ಕಂಪ್ಯೂಟರ್ ಇದಾಗಿದೆ. ಇದೇ ಕಾರಣಕ್ಕೆ ಇವತ್ತು ಐಟಿ ವಿಚಾರದಲ್ಲಿ ಭಾರತ ಜಗತ್ತಿನಲ್ಲೇ ಮುಂಚೂಣಿಯಲ್ಲಿದೆ. ಇವತ್ತು ಭಾರತ ಪ್ರತ್ಯೇಕ ಸೂಪರ್ ಕಂಪ್ಯೂಟರ್ ಮಿಷನ್ ಅನ್ನು ಜಾರಿ ಮಾಡಿದ್ದು 4,500 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸ್ತಾ ಇದೆ. ಅಂದರೆ ಸುಮಾರು 70 ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟರಿಂಗ್ ವ್ಯವಸ್ಥೆಯನ್ನು ಇದು ದೇಶಾದ್ಯಂತ ಹೊಂದಿದೆ. ದೇಶದ ಪ್ರಮುಖ ಸಂಶೋಧನಾ ಕೇಂದ್ರಗಳು, ಐಐಟಿಗಳು ಸೇರಿದಂತೆ ವಿವಿಧೆಡೆ ಇವುಗಳನ್ನು ಸ್ಥಾಪಿಸಲಾಗಿದೆ. ಇನ್ನೂ ಹೆಚ್ಚಿನವುಗಳನ್ನು ಸ್ಥಾಪಿಸಲಾಗ್ತಾ ಇದೆ. ಈ ಮೂಲಕ ದೇಶೀಯ ನಾಲೆಜ್ ನೆಟ್ವರ್ಕ್ ಸ್ಥಾಪನೆ ಉದ್ದೇಶ ಇದು ಹೊಂದಿದೆ. ಅಂದರೆ ಗೊತ್ತಾಯ್ತಲ್ಲ ಸ್ನೇಹಿತರೆ, ಹೇಗಿದ್ದ ಭಾರತ ಹೇಗಾಯ್ತು ಅನ್ನೋದನ್ನು. ಕೈಚಾಚಿ ಬೇಡ್ತಾ ಇದ್ದಂತಹ ಭಾರತವನ್ನು ತಂತ್ರಜ್ಞಾನದಲ್ಲಿ ಸ್ವಾವಲಂಬಿ ಮಾಡೋದು ಅಲ್ಲದೆ ಒಂದಷ್ಟು ದೇಶಗಳಿಗೆ ದಾರಿ ತೋರುವಂತೆ ಮಾಡಿದ್ದ ನಮ್ಮ ವಿಜ್ಞಾನಿಗಳಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇದೇ ಈ ಹೊತ್ತಿನ ವಿಶೇಷ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.